ಎಲ್ಲರಿಗೂ ನಮಸ್ಕಾರ. ಈಸಿ ರೆಸಿಪೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಸಿಂಪಲ್ಲಾಗಿ ಆಲೂ ಚೀಸ್ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ಪಾಗೋಷ್ಟು ಆಲೂಗೆಡ್ಡೆನ ಬೇಯಿಸಿ ತುರಿದಿಟ್ಕೊಂಡಿದ್ದೀನಿ. 1 ಕಪ್ಪಾಗೋಷ್ಟು ಕ್ಯಾರೆಟು, 1 ಕಪ್ಪಾಗೋಷ್ಟು ದಪ್ಪ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ಪಾಗುವಷ್ಟು ಚೀಸ್ನ ತೊಗೊಂಡಿದ್ದೀನಿ. ನಂತರ ಒಂದು 1/2 ಟೀಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನ್ ಆಗುವಷ್ಟು ಚಿಲ್ಲಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಂತರ ಒಂದು 1/2 ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಚೀಸ್ನಲ್ಲಿ ಉಪ್ಪಿನಂಶ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ ಆಲೂ ಚೀಸ್ ಪರೋಟ ಸ್ಟಫಿಂಗ್ ರೆಡಿಯಾಗಿದೆ. ಚಪಾತಿ ಹಿಟ್ಟನ್ನು ಕಲಸಿ ಮುಂಚೆನೇ ಇಟ್ಕೊಂಡಿದ್ದೀನಿ. ನೋಡಿ, ಒಂದು 1/2 ಗಂಟೆ ನೆನೆಸ್ಕೊಂಡ್ರೆ ಸಾಕು. ಚಪಾತಿಗೆ ಯಾವ ರೀತಿ ಕಲಿಸ್ತೀವೋ ಆ ಹದದಲ್ಲಿ ಇದ್ದರೆ ಸಾಕು. ನೋಡಿ, ನಾನು ಈ ರೀತಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಒಂದು ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೋಡಿ, ನಂತರ ಇದನ್ನು ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ಸ್ವಲ್ಪ ಲಟ್ಟಿಸ್ಕೊಂಡ ನಂತರ ಸ್ಟಫಿಂಗ್ ಏನು ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ತಗೋತಾ ಇದ್ದೀನಿ. ನೋಡಿ, ಅದನ್ನು ಹಾಕ್ಕೊಂಡು ಎಲ್ಲ ಕಡೆಯೂ ಕವರ್ ಮಾಡಬೇಕು. ಕವರ್ ಮಾಡಿಕೊಂಡು ಜಸ್ಟ್ ಸ್ವಲ್ಪ ಟ್ಯಾಪ್ ಮಾಡಬೇಕು. ನೋಡಿ, ಈ ರೀತಿ ಮಾಡಿ ಉಳಿದಿರೋ ಮೇಲ್ಗಡೆ ಏನು ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದನ್ನು ತೆಗೆದು ಒಂದು ಕೈ ಮೇಲೆ ನಾವು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಂತರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಜಾಸ್ತಿ ಪ್ರೆಸ್ ಮಾಡಬಾರ್ದು, ನಾವು ಲೈಟಾಗಿ ಅದನ್ನು ಈ ರೀತಿ ಚಪಾತಿ ಥರ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಡೆಯಿಂದನೂ ಪ್ರೆಸ್ ಮಾಡಬೇಕು, ಅಂದರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಈ ರೀತಿ ಬಂದಿದೆ. ನಾನೀಗ ತವಾ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಹಾಕಿದ ನಂತರ ಮೇಲ್ಗಡೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಂತರ ಇದನ್ನು ತಿರುಗಿಸಿ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಎಲ್ಲ ಕಡೆಯಿಂದನೂ ಎಣ್ಣೆ ಹಾಕ್ಕೊಂಡು ಇದನ್ನು ಮೀಡಿಯಮ್ ಹುರಿನಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಈ ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ನಂತರ ನಾನು ಇಲ್ಲಿ ಸ್ವಲ್ಪ ಚೀಸ್ನ ಮಧ್ಯಕ್ಕೆ ಹಾಕೋತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕೋಬೋದು, ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ನಂತರ ಇದನ್ನು ಈಗ ಮಧ್ಯೆ ಫೋಲ್ಡ್ ಮಾಡಿ ಮಡಚ್ತಾ ಇದ್ದೀನಿ. ಅದೀಗ ಬಿಸಿ ಇರೋ ಇದಕ್ಕೆ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ರೀತಿ ಆದರೆ ಸಾಕು. ನಂತರ ಒಂದು ಪ್ಲೇಟ್ಗೆ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇದನ್ನು ತೆಗೆದು ಮಧ್ಯದಲ್ಲಿ ಕಟ್ ಮಾಡಿ ನಂತರ ನೋಡಿ ಓಪನ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಮಾಡಿಕೊಡಿ. ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಶೇರ್ ಮಾಡಿ. ಥ್ಯಾಂಕ್ ಯು.